ಮುಕ್ತದೋಷಃ ಸರಸಿಜನ ಏನೋ ಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಭ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ವ್ಯಾಪ್ತಿ ಸಂಧಿ ಹರಿಕಥಾಮೃತ ಸಾರದಲ್ಲಿ ಕರುಣಾಳುವಾದಂತ ಮಂಗಳಪ್ರದನಾದಂತ ಭಗವಂತ ಎಲ್ಲೆಡೆನೂ ವ್ಯಾಪ್ತನಾಗಿದ್ದಾನೆ ಅಂತ ಈ ವ್ಯಾಪ್ತಿ ಸಂಧಿಯಲ್ಲಿ 9 ಪದ್ಯಗಳಲ್ಲಿ ಕಂಪ್ಲೀಟ್ ಆಗ ಅಂದ್ರೆ ಕಾರ್ಯವಸ್ತು ಕಾರಣವಸ್ತು ಪ್ರೇರಕ ವಸ್ತು ಪ್ರೇರ್ಯ ವಸ್ತು ಇದಕ್ಕೆ ಎಕ್ಸಾಂಪಲ್ ಸೂರ್ಯ ಕಿರಣ ಹೇಗೆ ಸೂರ್ಯ ಕಿರಣಗಳನ್ನ ಬೆಳಿಗ್ಗೆ ಹೊರಗೆ ಹಾಕ್ತಾನೆ ಆಮೇಲೆ ಅದೇ ತಾನು ತಗೊಳ್ತಾನೆ ಹೀಗೆ ಈ ರೂಪದಿಂದ ಅವನು ಮಾಡುತ್ತಾನೆ ಪಟತಂತುಗಳ ಪೋಲಿದ್ದು ಅಂತ ಹೀಗೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ಒಂದು ವಸ್ತು ಕಾರ್ಯ ಕಾರಣ ಯಾವುದೇ ವಸ್ತು ತಕೊಳ್ಳಿ ಈ ಒಂದು ವಸ್ತು ಇದೆ ಅಂತ ಹೇಳ್ಬೇಕಂದ್ರೆ ಅದು ಇರ್ಲಕ್ಕೆ ಒಂದು ಜಾಗ ಬೇಕು. ಸೊ ಯಾರನ್ನ ತಕೊಂಡನು ಯಾವ ವಸ್ತು ವ್ಯಕ್ತಿ ಲಕ್ಷ್ಮೀದೇವಿ ಸಹ ತಕೊಂಡನು ಅವರಿಗೆ ಒಂದು ಆಧಾರ ಬೇಕಾಗಿದೆ. ಒಂದು ಆಧಾರ ಅಂದ್ರೆ ಕಾರ್ಯ ಕಾರಣ ಅಂಬುದಕ್ಕೆ ಒಂದು ಇರ್ಲಕ್ಕೆ ಒಂದು ನೆಲೆ ಬೇಕಾಗಿರತ್ತ. ಅಂದ್ರೆ ಏನಾಯ್ತು ಯಾವುದಿಗೇನು ಇಂಡಿಪೆಂಡೆನ್ಸ್ ಅಂಬೋದಕ್ಕಿಂತ ಸ್ವತಂತ್ರ ಅಂತಾನೆ ಹೇಳೋದು ಸರಿ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಸ್ವತಂತ್ರ ಈಕ್ವಲ್ಸ್ ಇಂಡಿಪೆಂಡೆಂಟ್ ಕೊಡಕ್ಕೆ ಆಗೋಲ್ಲ. ಯಾಕೆಂದ್ರೆ ಸಂಸ್ಕೃತ ಶಬ್ದ ಸ್ವತಂತ್ರ ಅಂದ್ರೆ ತನ್ನ ಅಧೀನದಲ್ಲೇ ತಾನಿರೋದು, ಸೆಲ್ಫ್ ಡಿಪೆಂಡೆಂಟ್ ಹೇಳ್ತೀವಿ, ನನ್ನ ಕಾಲಲ್ಲಿ ನಾನಿರೋದು ಅಂತ. ಹಾಗೆ ಅದು ಸ್ವತಂತ್ರ ಅಂಬುದು ತನ್ನ ಅಧೀನವಾಗಿ ತಾನೇ ಇರೋದು, ಇನ್ನೊಬ್ಬರನ್ನ ಡಿಪೆಂಡ್ ಮಾಡಿ ಇರೋದಿಲ್ಲ, ಇದನ್ನ ಸ್ವತಂತ್ರ ಅಂತ. ಈ ತರ ಎಂಟಿಟಿನೇ ಇಲ್ಲ, ಅದಕ್ಕೆ ಕಾರ್ಯ ವಸ್ತು ಎಲ್ಲದಕ್ಕೇನೋ ಒಂದು ಒಂದೊಂದಕ್ಕೇನೋ ಕಾರಣ, ಇದಕ್ಕೆ ಕಾರಣ ಇದಕ್ಕೆ ಕಾರಣ. ಅಥವಾ ಲಕ್ಷ್ಮಿಗೆ ಬಂದಾಗ ಅವಳಿಗೆ ನೆಲೆ ಯಾರು, ಲಕ್ಷ್ಮಿ ಇರೋದಕ್ಕೆ ನೆಲೆ ಯಾರು, ಅವಳೇ ಹೇಳ್ತಾಳೆ ಅಂಬರಣಿ ಸೂಕ್ತದಲ್ಲಿ ಹೇಳ್ತಾಳೆ ನನ್ನ ನೆಲೆ ನನ್ನ ಯೋನಿ ಏನು ಅಂದ್ರೆ ಸಮುದ್ರ ಶಾಹಿ ಅಂತ ಆ ಭಗವಂತನೇ ಅಂತ ಹೇಳ್ತಾರೆ. ಸೊ ಎಲ್ಲವೂ ಇಂಟರ್ ಡಿಪೆಂಡೆಂಟ್ ಆಗಿ ಇದೆ ಅಂಬೋದನ್ನ ಚಂದಾಗೆ ಮನಸ್ಸು ಮುಟ್ಟುವಂತ ಎಕ್ಸಾಂಪಲ್ ಅಂತ 9 ಪದ್ಯದಲ್ಲಿ ಹೇಳಿದ್ದಾರೆ. ಹೇಳಿದ ಮೇಲೆ ಒಂದು ಪ್ರಶ್ನೆ ಇನ್ನೂ ಬರುತ್ತೆ, ಯಾಕೆಂದ್ರೆ ದೇವರು ಯಾರು, ದೇವರ ಕಾನ್ಸೆಪ್ಟ್ ಪೂಜೆ ಮಾಡ್ಬೇಕಲ್ಲ, ಪೂಜೆ ಮಾಡುವಾಗ ದೇವರ ಕಾನ್ಸೆಪ್ಟ್ ಬೇಕು. ಯಾಕೆ ಪೂಜೆ ಮಾಡ್ತೀವಿ, ಯಾರಿಗೆ ಪೂಜೆ ಮಾಡ್ತೀವಿ, ಯಾಕೆ ಪೂಜೆ, ಯಾರಿಗೆ ಪೂಜೆ, ಯಾವ ವಸ್ತುವಿಂದ ಪೂಜೆ ಇತ್ಯಾದಿ ಇತ್ಯಾದಿ. ಯಾಕೆ ಒಂದು ಜಡವಾದ ವಿಗ್ರಹಕ್ಕೆ, ನಮಗೆ ಬುದ್ಧಿವಂತರಾದ ಬುದ್ಧಿಜೀವಿಗಳು ಯಾಕೆ ನಾವು ಮಣಿಯುತ್ತೀವಿ, ಯಾಕೆ ನಮಸ್ಕಾರ ಮಾಡ್ತೀವಿ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಈ ಇಷ್ಟು ಎಕ್ಸಾಂಪಲ್ ಹೇಳಿದ ಮೇಲೆ ಇಲ್ಲಿನೂ ನಮ್ಗೆ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರಬಹುದು, ನಮ್ಗೆ ಮಾಮೂಲಾಗಿ ಬರೋದಿಲ್ಲ, ಪ್ರಶ್ನೆ ಬರಬೇಕು ಅಂತಾರೆ. ಏನು ಪ್ರಶ್ನೆ ಬರಬೇಕು ಅಂದ್ರೆ ಈ ಭಗವಂತನಿಗೇನು ನಮಗೇನು ಏನು ಸಂಬಂಧ ಅಂದ್ರೆ ಇದು ಏನು ಭಗವಂತ ಅಂಬುವನು ಯಾರು ಗೊತ್ತಿಲ್ಲಲ್ಲ ಅವನೇನು ಹೀಸ್ ಮೆಕ್ಯಾನಿಕ್, ಇದೆಲ್ಲ ಮೆಕ್ಯಾನಿಕಲ್ ಆಗತ್ತ. ಇವಾಗ ಸೂರ್ಯಮಂಡಲ ನೋಡ್ತೀವಿ, ಸೂರ್ಯ ಸೋಲಾರ್ ಸಿಸ್ಟಮ್ ಅಂತ. ಸೋಲಾರ್ ಸಿಸ್ಟಮ್ ಓದುವಾಗ ಸೂರ್ಯ ಇರ್ತಾನೆ, ಅವನ ಆಕರ್ಷಣ ಶಕ್ತಿಯಿಂದ ಎಲ್ಲವೂ ಅವನನ್ನ ಸೂರ್ಯನನ್ನ ಸುತ್ತುತ್ತೆ. ಸೂರ್ಯ ಏನು ಅಂತ ನೋಡಿದಾಗ ಜಡವಸ್ತುವೆ, ಸೂರ್ಯ ಇದು ಜಡವಸ್ತು, ಸೂರ್ಯನಲ್ಲಿ ಭಗವಂತ ಇದ್ದಾನೆ ಅದು ಬೇರೆ. ಸೈನ್ಸ್ನಿಂದ ನೋಡುವಾಗ ಸೂರ್ಯ ಒಂದು ಜಡವಸ್ತು, ಇದೆಲ್ಲ ಯಾಕೆ ಅದನ್ನ ಸುತ್ತುತ್ತಾ ಇದೆ, ಎಲ್ಲವೂ ಸುತ್ತುತ್ತಾ ಒಂದು ಆಕರ್ಷಣ ಶಕ್ತಿ, ಒಂದು ಅಂದ್ರೆ ಒಂದು ಇಟ್ ಈಸ್ ಲೈಕ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತಿಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್ ಇಂದ ಮಾಡುತ್ತಾ ಹೇಗೆ ಒಂದು ಮ್ಯಾಗ್ನೆಟ್ ಒಂದು ಆ ಒಂದು ಅಯಾನ್ ಅನ್ನ ತನ್ನ ಕಡೆ ಸೆಳೆದುಕೊಳ್ಳುತ್ತೋ ಹಾಗೆ ದೇವರ ಇಸ್ ಇಟ್ ಸಚ್ ಅ ಥಿಂಗ್ ಆರ್ ಇಸ್ ಇಟ್ ಅ ಮೆಕ್ಯಾನಿಕಲ್ ಆಗ ಒಂದು ರೋಬೋ ತರ ಆಗುತ್ತಾ. ಈ ತರ
ಲೈಕ್ ಅನ್ ಎಲೆಕ್ಟ್ರಿಸಿಟಿ ಕೆಲವೊಮ್ಮೆ ಹೇಳುವಾಗ ಹೇಳ್ತೀವಿ ಈ ಫ್ಯಾನ್ ಫ್ಯಾನ್ ಸುತ್ತಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಸೊ ಇಸಿ ಲೈಕ್ ಸಮ್ ಎಲೆಕ್ಟ್ರಿಸಿಟಿ ಗೋಯಿಂಗ್ ಇನ್ ಟು ಅ ವಸ್ತು, ಒಂದು ಎಲೆಕ್ಟ್ರಿಸಿಟಿ ಒಂದು ಜೈಂಟ್ ರಾಕೆಟ್ ಇತ್ಯಾದಿ ಹೋದಾಗ ಅದ್ಭುತವಾದ ಶಕ್ತಿ ಕಾರ್ಯಗಳು ಕಾಣ್ತೀವಲ್ಲ. ಈಸಿ ಲೈಕ್ ದಟ್ ಏನು ದೇವರಿಗೇನು ನಮಗೇನು ದೇವರಿಷ್ಟು ವ್ಯಾಪ್ತ ಇತ್ಯಾದಿ ಇತ್ಯಾದಿ ಹೇಳಿದ್ವಿ. ಏನು ಸಂಬಂಧ ದೇವರಿಗೇನು ನಮಗೇನು ಇರುವಂತ ಬಾಂಧವ್ಯ ಏನಿದು ಅಂತ ನಮ್ಗೆ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಇದಕ್ಕೆ ಅದಕ್ಕೆ ಉತ್ತರವಾಗಿ ಈ ಪದ್ಯದಲ್ಲಿ ಒಂದು ಈ ಪದ್ಯದಲ್ಲಿ ಅನೇಕ ವಿಷಯಗಳಿದೆ. ಆದ್ರೆ ಹೇಳುವಾಗ ಒಂದು ದೃಷ್ಟಾಂತವನ್ನ ಕೊಟ್ಟು ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ, ದೃಷ್ಟಾಂತವನ್ನ ಕೊಟ್ಟು ಯಾವಾಗ್ಲೂ ಸಮರ್ಥನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಯಾವ ದೃಷ್ಟಾಂತ ಬೇಕಾದ್ರೆ ಕೊಡ್ಬೋದಲ್ಲ, ದೇವರು ನಾವು ಅಂಬೋದಕ್ಕೆ ಯಾವ್ದು ಮನಸ್ಸಿಗೆ ತೋಚಿದಂತೆ ಎಲ್ಲ ದೃಷ್ಟಾಂತ ಕೊಡ್ಬೋದು. ಅದಕ್ಕೆ ಆಚಾರ್ಯ ಮಧ್ವರು ಅದಂದ್ರೆ ವೇದವ್ಯಾಸರು ಅವ್ರು ಹೇಳುವಾಗ ಏನ್ ಹೇಳ್ತಾರಂದ್ರೆ ಒಂದು ಕಾನ್ಸೆಪ್ಟ್ ವೇದ ಮೂಲ ನಮಗೆ, ವೈದಿಕರಿಗೆ ವೇದ ಮೂಲ ನಮಗೆ, ಆ ವೇದದಲ್ಲಿ ಹೇಳಿರುವಂತ ವಿಷಯಗಳು, ಆ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ, ತುಂಬಾ ಕಷ್ಟವಾದ ವಿಷಯಗಳು, ವ್ಯಾಪ್ತಿ ಇತ್ಯಾದಿ ಇತ್ಯಾದಿ ಎಲ್ಲ ಅನೇಕ ಪ್ರಶ್ನೆ ಇತ್ಯಾದಿ ಬರುತ್ತೆ. ದೇವರು ನಮಗೆ ಇರುವಂತ ಸಂಬಂಧ ಇದೆಲ್ಲ ಬಂದಾಗ ಇದು ಅರ್ಥ ಆಗಲಕ್ಕೆ ಅದೇ ವೇದವ್ಯಾಸರು ಇನ್ನೊಂದು ಕಡೆ ವೇದಗಳಲ್ಲಿ ಇರುವಂತ ವಿಷಯ ನಮಗೆ ಅರ್ಥ ಆಗಬೇಕಂದ್ರೆ ಅದಕ್ಕೆ ವೇದವ್ಯಾಸರು ತಾವೇ ರಚನೆ ಮಾಡಿದ್ದ. ದ್ವಾಪರ ಯುಗ ಕೊನೆಯಲ್ಲಿ ಅದಕ್ ಮುಂಚೆ ಜನಗಳಿಗೆ ಅರ್ಥ ಆಗ್ತಾ ಇತ್ತು ಏನು, ಕೊನೆಯಲ್ಲಿ ಈ ಪುರಾಣಗಳು ಇತ್ಯಾದಿ ಅನೇಕ ಪುರಾಣಗಳು ಮಾತ್ರ ಅಲ್ಲ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ನೆಕ್ಸ್ಟ್ ಪದ್ಯ ಸುಂದರವಾಗಿದೆ, ಹತ್ತನೇ ಪದ್ಯ ದೇವರಿಗೆ ನಮಗೆ ಇರುವಂತ ರಿಲೇಶನ್ಶಿಪ್ ಹೇಳುವಾಗ ಈ ಪದ್ಯ ಇದಕ್ಕೆ ವೇದವ್ಯಾಸರು ಪ್ರವೃತ್ತಿ ಅಂಬೋ ಒಂದು ಗ್ರಂಥ ಇದೆ ಅಂತ ಅದೇ ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಡ್ತಾರೆ. ಆಚಾರ್ಯ ಮಧ್ವರು ನಮಗೆ ಈ ವೇದವ್ಯಾಸರು ಬರೆದ ಈ ಪ್ರವೃತ್ತಿ ಅಂಬೋ ಗ್ರಂಥದಲ್ಲಿ ಕೊಟ್ಟ ಅದೇ ಎಕ್ಸಾಂಪಲ್ ಸಂಸ್ಕೃತದಲ್ಲಿ ಇದೆ ಅದು. ಅದನ್ನ ಆಚಾರ್ಯರು ತಮ್ಮ ಗೀತಾ ವಿವೃತ್ತಿಯಲ್ಲಿ ಅಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ಐದನೇ ಅಧ್ಯಾಯ ಮೊನ್ನೆನೆ ಆಯ್ತು ಗೀತಾ ಯಜ್ಞ ಇದೆಲ್ಲ ಆಯ್ತು, ನೀವೆಲ್ಲ ರಿಸೈಟೇಷನ್ ಎಲ್ಲ ನಾವೆಲ್ಲ ಮಾಡಿದ್ವಿ. ಅಲ್ಲಿ ಹೇಳುವಾಗ ಅಲ್ಲಿ ಒಂದು ಬರುತ್ತೆ ನೋಡಿ ಐದನೇ ಅಧ್ಯಾಯದಲ್ಲಿ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತೆಕ್ತಾ ಕರೋತಿ ಯಹ ಅಂತ ಬಂದಾಗ ಬ್ರಹ್ಮಣಿ ಆದಾಯ ದೇವರಿಗೆ ಸಮರ್ಪಣೆ ಮಾಡೋದು ಮುಖ್ಯ, ದೇವರ ಅಧೀನವಾಗಿ ಇದೆ. ಸಮರ್ಪಣೆ ಅಂದ್ರೆ ಏನು, ದೇವರ ಮುಂದೆ ದೇವರ ವಿಗ್ರಹ ಮುಂದೆ ಹೋಗಿ ಇಡೋದು ಸಮರ್ಪಣೆನ ಇಲ್ಲ, ಇಡಬೇಕು ಇಡ್ತೀವಿ, ಇಡೋವಾಗ ದೇವರೇ ದೇವರ ಕಾಲಡಿಯಲ್ಲಿ ಇಡ್ತೀವಿ, ದೇವರ ವಿಗ್ರಹ ಒಂದು ಇರುತ್ತೆ ಆ ಕಾಲಡಿಯಲ್ಲಿ ಇಡ್ತೀವಿ, ಅಲ್ಲ ನಿನ್ನದೇ ಸ್ವಾಮಿ ನಿನ್ನ ಅಧೀನ ಅಂತ ತಿಳಿಯೋದಕ್ಕೆ ಬ್ರಹ್ಮಣಿ ಆದಾಯ ಎಲ್ಲಾ ಕರ್ಮವನ್ನು ಅಂತ ಅಲ್ಲಿ ಹೇಳ್ತಾ. ಈ ಬ್ರಹ್ಮಣಿ ಆದಾಯ ಕರ್ಮಾಣಿ ಈ ಒಂದು ಅಲ್ಲಿ ಬರುವಂತ ವಿಷಯಗಳನ್ನ ಹೇಳುವಾಗ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ವಿಷಯ ಬಂದಾಗೆ ಆಚಾರ್ಯರು ಇದಕ್ಕೆ ಪ್ರವೃತ್ತಿ ಎಂಬೋ ಗ್ರಂಥದಿಂದ ಈ ಎಕ್ಸಾಂಪಲ್ ತಂದೆಗೆ ಮಗ ನಮಸ್ಕಾರ ಮಾಡುವಂತೆ ಅಂತ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ವೇದವ್ಯಾಸರು ಕೊಟ್ಟಿದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನೇ ಜಗನ್ನಾಥ ದಾಸರು ನಮಗೆ ಅರ್ಥ ಆಗುವಂತ ಕನ್ನಡದಲ್ಲಿ ಹೀಗೆ ಕೊಡ್ತಾ ಬರ್ತಾರ. ಜನಕ ತನ್ನಾತ್ಮ ಜಗೆ ವರಭು ಕ್ಷಣದು ಕೂಲವ ತೊಡಿಸಿ ತಾವನ್ ದನಯ ಕೈ ಕೊಳುತ್ತವನ ಹರಸುತ ಹರುಷ ಪಡುವಂತೆ ವನರು ಹೇ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದ ತನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ ಹೇಳ್ತಾರೆ. ಏನಿದೆ ಪದ್ಯ ಸಿಂಪಲ್ ಅಂತಾನೆ ಅನ್ಸುತ್ತೆ, ಅರ್ಥ ಆಗತ್ತೆ ನೋಡಿ. ಹೇಗೆ ಎಕ್ಸಾಂಪಲ್ ದೇವರಿಗೇನು ನಮಗೇನು ಇರುವಂತ ಸಂಬಂಧ ಏನು, ಈ ಬಾಂಧವ್ಯ ಏನು ಬೋದಕ್ಕೆ ಜನಕ ಜನಕ ಅಂತ ಅರ್ಥ ಆಗತ್ತೆ ನಮ್ಗೆ. ಜನಕ ತಂದೆ ತಾಯಿ ಇಬ್ರು ಆಗ್ತಾರೆ, ಜನಕ ಹುಟ್ಟು ಕೊಟ್ಟವನು, ಆಮೇಲೆ ತನ್ನ ಆತ್ಮಜ, ಆತ್ಮಜ ಅಂದ್ರೆ ಆತ್ಮಾವೇ ಪುತ್ರನಾಮಾಸಿ ಅಂದ್ರೆ ಮಗ, ಆತ್ಮ ತನ್ನಿಂದ ಹುಟ್ಟಿ ಬಂದ ಮಗ, ಮಗ ಮಗಳು ಎಲ್ಲ. ಸೊ ತಂದೆ ಮಗನ ತಾಯಿ ಮಕ್ಕಳ ಸಂಬಂಧ
ಏನ್ ಮಾಡ್ತಾನ ಅವನು? ಜನಕ ತನ್ನ ಆತ್ಮಜೆಗೆ ಏನ್ ಮಾಡ್ತಾನೆ? ಅಕ್ಷರಾಭ್ಯಾಸ. ಏನ್ ಮಾಡ್ತಾನೆ ನೋಡ್ತೀವಿ, ಅಕ್ಷರಾಭ್ಯಾಸ ಮಗುವಿಗೆ ಏನ್ ಗೊತ್ತಿರುತ್ತೆ? ಏನು ಗೊತ್ತಿಲ್ಲ ಅದಕ್ಕೆ. ಅದಕ್ಕೆ ಏನ್ ಮಾಡ್ತಾನೆ? ಒಳ್ಳೆ ವರ, ಶ್ರೇಷ್ಠವ, ಒಳ್ಳೆ ಬಟ್ಟೆ, ಒಳ್ಳೆ ಬಟ್ಟೆ. ಬಟ್ಟೆ ಯಾರ್ದು? ತಂದೆಯೇ ದುಡ್ಡು ಕೊಟ್ಟು ತಕೊಂಡು ಬಂದಿದ್ದಾನೆ ಬಟ್ಟೆ. ಆಮೇಲೆ ಭೂಷಣ, ವರ ಭೂಷಣ, ಆ ಒಡವೆ, ಆ ಅಲಂಕಾರ, ಎಲ್ಲ ಎಲ್ಲ ಹಾಕ್ತಾನೆ ಮಗುಗೆ. ವರ ಶ್ರೇಷ್ಠವಾದ ಭೂಷಣ, ದುಕ್ಕುಲವ ಅಂದ್ರೆ ಬಟ್ಟೆ, ಅದನ್ನ ಹಾಕ್ತಾನೆ. ನಾವು ಮಾಡುವಂತ ಕಾರ್ಯವೇ ಇದು. ಮಾಡಿ ತೊಡಿಸಿ ಏನ್ ಮಾಡ್ತಾನೆ ಆ ಮಗುಗೆ ಏನ್ ಗೊತ್ತಾಗತ್ತೆ? ನಮಸ್ಕಾರ ಮಾಡಿ. ಅದಕ್ಕೆ ಏನ್ ನಮಸ್ಕಾರ ಅಂದ್ರೆ ಏನಾರ ಅರ್ಥ ಆಗತ್ತಾ? ಹೇಗ್ ಮಾಡ್ಬೇಕು ಅಂತ ಗೊತ್ತ? ಅದಕ್ಕೆ ಏನ್ ಗೊತ್ತಿಲ್ಲ. ಏನ್ ಮಾಡ್ತಾನೆ? ಆ ನೆಲದಲ್ಲಿ ಮಗುವನ್ನ ಮಲಗಿಸಿ, ಕೈಯನ್ನ ಮೇಲೆ ಹಾಕಿ, ಕಾಲನ್ನು ಹೀಗೆ ಹಾಕಿ, ಕೈಯನ್ನ ಜೋಡಿಸಿ, ನಮಸ್ಕಾರ ಮಾಡು, ದೊಡ್ಡವರಿಗೆ ನಮಸ್ಕಾರ ಮಾಡು, ದೊಡ್ಡವ್ರ ಬಂದು ನಮಸ್ಕಾರ, ಆಮೇಲೆ ತನಗೆ ನಮಸ್ಕಾರ ಮಾಡು ಅಂತಾನೆ. ಅವನೇ ಮಾಡಿಸ್ತಾನೆ, ಮಗು ಮಾಡೋದು ಏನು ಇಲ್ಲ. ಅದು ಹೀಗೆ ಹೀಗೆ ಕೈಗೆ ಕಾಲನ್ನ ಜೋಡಿಸಿ ಅಡ್ಡವಾಗಿ ಮಲಗಿಸಿದ್ರೆ ಅದು ಯಾರಾದ್ರೂ ಖುಷಿ ಖುಷಿಯಿಂದ ಏನೋ ಮಾಡ್ತಾರ ಅಂತ ಅದು ಮಾಡ್ಕೊಳತ್ತ. ತಂದೆ ಏನ್ ಮಾಡ್ತಾನೆ? ತಾ ವಂದನೆಯ ಕೈ ಕೊಡ್ತಾ, ತಂದೆಗೆ ತುಂಬಾ ಸಂತೋಷ, ನಮ್ಗೆ ಸಂತೋಷ ಆಗತ್ತಲ್ಲ, ಓ ಮಗು ಎಷ್ಟು ಮುದ್ದಾಗ ನಮಸ್ಕಾರ ಮಾಡಿತ್ತು, ಮಗು ಏನು ಮಾಡೇ ಇಲ್ಲ, ನಾವೇ ಮಾಡಿದ್ದು. ಅದಕ್ಕೆ ಆಶೀರ್ವಾದ ಮಾಡ್ತೀವಿ. ನಾವು ಬಯಸೋದೇನು? ತಂದೆ ತಾಯಿಗಳು ಬಯಸೋದೇನು? ಮಗುಗೆ ಶ್ರೇಯಸ್ ಯಾಕೆ ಮಾಡಿಸ್ತೀವಿ? ಟು ಸ್ಯಾಟಿಸ್ಫೈ ಅವರ್ ಈಗೋ? ಇಲ್ಲ. ಅವನಿಗೆ ದೊಡ್ಡವರಿಗೆ ನಮಸ್ಕಾರ ಯಾಕೆ ಮಾಡಬೇಕು ತಂದೆ ತಾಯಿಗೆ ಅಂದ್ರೆ, ಜನ್ಮ ಕೊಟ್ಟಿದೆ ಒಂದು ಮಾಧ್ಯಮ, ದೇವರೇ ಎಲ್ಲ ಮಾಡಿಸ್ತಾನೆ ಇರ್ಲಿ, ತಂದೆ ತಾಯಿ ಎಂಬ ಮಾಧ್ಯಮದಿಂದ ಆ ಒಂದು ಸಂಸ್ಕಾರಗಳನ್ನೆಲ್ಲ ಮಾಡಿಸಿ, ಏನಾದ್ರು ದೋಷ ಇದೆ ಸಂಸ್ಕಾರಗಳೇ ಏನಕ್ಕೆ ಮಾಡ್ತೀವಿ? ಮಠಕ್ಕೆ ಮಠ ಸ್ವಾಮಿಗಳು ಇಟ್ಟಿದ್ದಾರೆ, ಮಾಡಿ ಕೊಟ್ಟಿದ್ದಾರೆ ನಮ್ಗೆ, ಅಲ್ಲಿ ಸಂಸ್ಕಾರ ಯಾಕೆ ಮಾಡ್ತೀವಿ? ಇಸ್ ಎ ಗೆಟ್ ಟುಗೆದರ್ ಸೋಷಿಯಲ್ ಫಂಕ್ಷನ್ ಅಲ್ಲ. ಏನಾದ್ರು ದೋಷಗಳಿದ್ದರೆ, ನಮ್ಮಿಂದ ಏನಾದ್ರು ದೋಷಗಳು, ತಂದೆ ತಾಯಿಗಳ ದೋಷಗಳು, ಮಗು ಹುಟ್ಟುವಾಗ ನಾವು ತಾಯಿ ತಿಂದ ಆಹಾರ, ತಂದೆ ಗಳಿಸಿದ ದುಡ್ಡು ಇತ್ಯಾದಿ ಏನಾದ್ರು ದೋಷ ಇದ್ರೆ ಮಗುಗೆ ಅದು ಏನೂ ಕೆಟ್ಟದ ಆಗಬಾರದು, ಒಳ್ಳೇದಾಗಬೇಕು ಅಂತ ಮಂತ್ರ ಪೂರ್ವಕವಾಗಿ ಈ ಸಂಸ್ಕಾರಗಳನ್ನ ಮಾಡಿ ರಕ್ಷಣೆ ಮಾಡ್ತೀವಿ. ಯಾಕೆ? ಮಗು ಚೆಂದಾಗಿರಬೇಕು, ಅದೇ ಒಂದು ಆಸೆ ನಿಜವಾದ ಒಂದು ತಾಯಿ ತಂದೆಯರಿಗೆ. ಅದೇ ಆಸೆ ಮಗುವಿಗೆ ಶ್ರೇಯಸ್ಸಾಗಬೇಕು. ಅದಕ್ಕೆ ತಾವು ಅಂದ್ರೆ ಆಶೀರ್ವಾದ, ತಂದೆ ಇದೆಲ್ಲ ಕೊಟ್ಟಿದ್ದಾನಲ್ಲ, ದ ಚೈಲ್ಡ್ ಶುಡ್ ಬಿ ಗ್ರೇಟ್ಫುಲ್. ಮಗುಗೆ ಏನು ಗೊತ್ತಿಲ್ಲ, ಅದಕ್ಕೆ ಅವನೇ ಮಾಡಿಸಿ, ಎಲ್ಲ ಮಾಡಿಸಿ ಅವನೇ ಆಶೀರ್ವಾದ ಮಾಡಿ, ಚೆನ್ನಾಗಿರು ಮಗು, ದೀರ್ಘಾಯುಷು ಇರು, ಎಲ್ಲ ಆಗಲಿ ಅಂತ ಅವನು ಏನ್ ಮಾಡ್ತಾನ? ತನ್ನ ವಂದನೆಯ ಕೈಕೊಳ್ಳುತ್ತ, ಅವನ ಹರಸುತ್ತ, ಆಶೀರ್ವಾದ ಮಾಡುತ್ತಾ ಸಂತೋಷದಿಂದ, ಮಗು ನಮಸ್ಕಾರ, ಮಗು ಅಕ್ಷರಾಭ್ಯಾಸ ಮಾಡಿದ್ದೀವಿ, ಈ ಸಂಸ್ಕಾರ ಆ ಸಂಸ್ಕಾರ ಎಲ್ಲ ವಿಧಿವತ್ತಾಗಿ ಮಾಡಿದ್ದೀವಿ ಅಂತ, ಎಲ್ಲ ಒಳ್ಳೇದಾಗತ್ತ ಅಂತ. ಈವನ್ ಅ ಪರ್ಸನ್ ಹೂ ಡಸ್ಂಟ್ ನೋ ಎನಿಥಿಂಗ್ ಡಸ್ ಆಲ್ ದಿಸ್. ನಮ್ಮ ಸಂಸ್ಕಾರ ಅದು ಅರ್ಥ ಆಗದೇ ಇರಬಹುದು, ಮಾಡಿಸ್ತೀವಿ ಹರುಷ ಪಡುವಂತೆ. ಅದೇ ಎಕ್ಸಾಂಪಲ್ ದೇವರು ಹಾಗೆ ಅಂದ್ರೆ ತುಚ್ಛೋಪಮಾನ. ದೇವರು ಯಾರು ಗೊತ್ತಿಲ್ಲ, ತಂದೆ ಮಗುವಂತೆ. ಇಲ್ಲಿ ಏನಾಯ್ತು? ತಂದೆ ಯಾರೇ? ದೇವರು ತಂದೆಯಂತೆ. ಅಂದ್ರೆ ತಂದೆ ದುರ್ಬಲ, ದೇವರು ಒಂದು ಎಕ್ಸಾಂಪಲ್. ದೇವರು ತಂದೆ, ಅವನೇ ಜನಕ, ಎಲ್ಲವನ್ನೂ ಹುಟ್ಟಿಸಿದವನು, ಈ ಜಗತ್ತನ್ನ ಕೊಟ್ಟವನು, ನಮಗೆ ಈ ಜಗತ್ತನ್ನಲ್ಲಿ ಒಂದು ಜಾಗೆ ಮಾತ್ರ ಕೊಡುತ್ತಿಲ್ಲ ಅವನು, ಇಲ್ಲಿ ಬೇಕಾದ ಎಲ್ಲ ಸಾಮಗ್ರಿ ಎಲ್ಲವನ್ನು ತುಂಬಿಸಿದ್ದಾನೆ. ಒಂದು ತಂದೆ ಒಂದು ತಾಯಿ ಇತ್ಯಾದಿ ಇರ್ಲಕ್ಕೆ ಮನೆ ಯಥಾ ಯೋಗ್ಯವಾಗಿ ತಕೊಳ್ಳಿ. ಎಲ್ಲರಿಗೇನೋ ಒಂದು ತಾಯಿ ಎಂಬುದು ಇದ್ದೇ ಈಗ, ಹುಟ್ಟು ಕೊಟ್ಟವಳು, ಹೆತ್ತವಳು, ಇದು ಒಂದು ಇದ ತಾಯಿ ಮಾಡ್ತಾಳೆ ಯಥಾ ಯೋಗ್ಯವಾಗಿ. ಹಾಗೆ ದೇವರು ಹಾಗಲ್ಲ, ಅವನು ಸರ್ವಸಮರ್ಥ, ಎಲ್ಲರೂ ಅವನ ಹೊಟ್ಟೆಯಿಂದ ಹೊರಗೆ ಬಂದವರೇ, ಅವನೇ ತಾಯಿ, ಅವನೇ ತಂದೆ, ಎಲ್ಲವೂ ಅವನೇ ಆಗಿದ್ದಾನೆ. ಸೌವನರು ಹೇ ಕ್ಷಣ. ಅದಕ್ಕೆ ಈ ತಂದೆ ತಾಯಿ ಅಂತೆಲ್ಲ ನಾವನಾರು ನಮ್ಗೆ ಶ್ರೇಯಸ್ಸನ್ನು ಬಯಸ್ತೀವಿ, ನಮ್ಮ ಮಕ್ಕಳು ಮಗುಗೆ ನಮ್ಗೆ ಹೆಮ್ಮೆನೂ ಜಾಸ್ತಿ, ಅದು ಒಳ್ಳೆಯ ಸ್ಥಾನದಲ್ಲಿದೆ, ನನ್ನ ಮಗು ನನ್ನ ಮಗು ಅಂತ ಜಂಬನೂ ಬರುತ್ತೆ ನಮ್ಗೆ. ದೇವರಿಗೆ ಹಾಗಲ್ಲ, ಅದಕ್ಕೆ ವ್ಯತ್ಯಾಸ. ವನರು ಹೇ ಕ್ಷಣ ದೇವರು ಅಂತ ಹೇಳಿ, ವನರು ಹೇ ಕ್ಷಣ ಅಂತ. ವನರು ಹೇ ಕ್ಷಣ ಅಂದ್ರೆ ಏನು? ವನ ಅಂದ್ರೆ ನೀರು ಅಂತನೂ ಅರ್ಥ ಇದೆ. ವನ ರುಹ ಅಂದ್ರೆ ನೀರನ್ನ ಭೇದಿಸಿ ಬರುವಂತ ಆ ಏನದು ತಾವರೆ. ನೀರಲ್ಲಿ ಕಪ್ಪೆನೂ ಬರುತ್ತೆ, ಬಟ್ ಇಲ್ಲಿ ಹೇಳೋದು ಮುಖ್ಯ ಅರ್ಥ ವನರುಹ ಅಂದ್ರೆ ತಾವರೆ ಅಂತದ. ತಾವರೆ ಯಾಕೆ ತಾವರೆ ತಾವರೆ ಅಂತಾರ ಅಂದ್ರೆ, ಇದು ಕೃಷ್ಣ ಗೀತೆಯಲ್ಲಿ ಕೊಟ್ಟ ಎಕ್ಸಾಂಪಲೇ ಆಗಿದೆ. ಪದ್ಮಪತ್ರ ಇವ ಅಂಬಸ,
ಅಂತ ಬರುತ್ತಲ್ಲ. ಈ ಜಗತ್ತಲ್ಲಿ ಈ ಇಡೀ ಸೃಷ್ಟಿಯಲ್ಲಿ ದೇವರು ಒಂದೊಂದು ವಸ್ತುವನ್ನು ಒಂದು ಪ್ರಯೋಜನಕ್ಕೆ ಸೃಷ್ಟಿ ಮಾಡಿದ. ಈ ತಾವರೆಯಲ್ಲೂ ನಾವು ನೋಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ, ಈ ತಾವರೆ ಆ ನೀರಲ್ಲಿ ಇರುತ್ತ, ಕೊಳೆ ಇರುವಂತ ನೀರಲ್ಲಿ ಇದ್ರನು ನೀರು ಅದಕ್ಕೆ ಅಂಟುಕೊಳ್ಳೋದೇ ಇಲ್ಲ, ಅದು ಮೇಲೆ ತೇಲುತ್ತ. ಏ ಅಂಟುವಿಕೆ ಎಂಬುದಿಲ್ಲ ನಮಗೆ. ನಮಗೆ ಮಕ್ಕಳು ಮೇಲೆ ಓವರ್ ಅಟ್ಯಾಚ್ಮೆಂಟ್, ದೇವರಿಗೆ ಎಲ್ಲರೂ ಮಕ್ಕಳೇ. ಈ ತರ ಒಂದು ದುರ್ಬಲ, ಈ ತರ ಒಂದು ಕೆಸರು ನೀರು ಏನು ಅವನಿಗೆ ಇಲ್ಲ. ಈ ಅಂಟುವಿಕೆ ಎಂಬುದೇ ದೇವರಿಗೆ ಇಲ್ಲ. ಇದನ್ನ ನಾವು ಚಿಂತನೆ ಮಾಡಿದ್ರೆ ನಮಗೆ ದುಃಖ ಬಂದಾಗಲೂ ನಮ್ಮ ಸಾಧನೆ ನಿಲ್ಲೋದಿಲ್ಲ. ದುಃಖ ಬಂದಾಗ ಕುಸಿದು ಹೋಗ್ತೀವಿ, ಇದ್ರನು ಸಾಧನೆ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಸೊ ಆ ದುಃಖದಿಂದ ಆ ಕುಸಿದು ಹೋಗೋದಿಲ್ಲ, ನಮ್ಮ ಕರ್ತವ್ಯವನ್ನ ಮರೆಯೋದಿಲ್ಲ. ಇದು ಬರಬೇಕಂದ್ರೆ ವರರು ಹೇಕ್ಷ, ಅದಕ್ಕೆ ದಾಸರು ಇತ್ಯಾದಿ ಪದಗಳನ್ನ ವೇದಗಳಲ್ಲಿ ವರ್ಣ ನೀವು ಕೇಳಿರ್ತೀರ, ತಳವಕಾರ ಉಪನಿಷತ್ ಇತ್ಯಾದಿ ನಮ್ಮ ಇದೇ ಇಲ್ಲೇ ಆಗತ್ತ ಜ್ಞಾನಸೂತ್ರದಲ್ಲೇ ಹೇಳ್ಕೊಡ್ತಾ ಇದ್ದಾರೆ ಜಯನೇಲ ಮಂಗ್ಲ ಅವರು. ಅಲ್ಲಿ ಹೇಳವನ ತದ್ವನಂ ಇತಿ ಉಪಾಸೀತ ಅಂತ ಅಲ್ಲಿ ಬಂದಿದೆ. ದೇವರನ್ನ ವನ ವನ ಅಂದ್ರೆ ವನನೀಯ ಎಂಬ ಅರ್ಥನೂ ಇಲ್ಲಿ ಬರುತ್ತೆ. ವನನೀಯ, ಪೂಜನೀಯ, ಭಜನೀಯ ಇತ್ಯಾದಿ ಅರ್ಥಗಳು ಬರುತ್ತೆ. ಇವನು ದೇವರಪ್ಪ, ನಮ್ಮಂತೆ ತಂದೆ ತಾಯಿ ಇಲ್ಲ, ಇವನು ದೇವರು, ಪೂಜನೀಯನಾದವನು ಅಂತ ಅದು ಒಂದು ಅರ್ಥ. ಆದ ಇನ್ನೊಂದು ವನ, ಆಮೇಲೆ ವನರು ಯಕ್ಷಣ. ತಾವರೆಯಂತೆ ಅರಳಿದ ಕಣ್ಣಿಟ್ಟು ನಮ್ಮ ತಂದೆ ತಾಯಿಗಳು ಎಷ್ಟೊತ್ತು ನಮ್ಗೆ ನೋಡ್ಕೊಳಕ್ಕಾಗತ್ತೆ? ದೇವರು ಆಗಿಲ್ಲ ನೋಡಿ, ಎಲ್ಲಡೇನು ಇದ್ದಾನೆ, ವ್ಯಾಪ್ತಿ ಸಂಧಿ ಎಲ್ಲಡೇನು ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ. ಅವನು ಬಿಟ್ಟಿರ್ಲಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅವನು ನಮ್ಮ ಮೇಲೆ ಸಹಸ್ರ, ಅವನು ಹೇಳೋ ಸಹಸ್ರ ಬಾಹು ಮಾತ್ರ ಅಲ್ಲ, ಸಹಸ್ರ ಕಣ್ಣು ಅವನಿಗೆ, ಚಕ್ಷು ಎಲ್ಲ ಸಹಸ್ರ. ಸಹಸ್ರ ಅಂದ್ರೆ ಸಾವಿರಾರು, ಅನಂತ 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 ನಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ಹೇಳಿಕೊಡುತ್ತ ವನರು. ಹೇ ಕ್ಷಣ ಈ ಕ್ಷಣ ಈ ಕ್ಷಣ ನೋಟ ಆ ಇರುವ ತಾವರೆ, ತಾವರೆ ದಳ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲವಾದ ನೇತ್ರ, ಆ ನೇತ್ರ ಅದ್ರಲ್ಲಿ ಅಂಟುವಿಕೆ ಎಂಬ ನಮಗೇನು ಕಣ್ಣು ಅದೇ ಸೃಷ್ಟಿ ಮಾಡಿದಲ್ಲಿ ನೋಡಿ, ನಮ್ಮ ಕಣ್ಣು ಹಾಗೆ ಇದೆ. ಕಣ್ಣಲ್ಲಿ ಏನಾದ್ರು ಬಿದ್ರೆ ಏನು ಆಗುತ್ತೆ ಹೊರಗೆ, ಅದು ಅಂಟುಕೊಳ್ಳೋದೇ ಇಲ್ಲ ನೋಡಿ, ಹೊರಗೆ ಬಂದು ಬಿಡುತ್ತೆ. ಬನರೇಕ್ಷ ಅದು ಸೂಚನೆ ಮಾಡ್ಲಿಕ್ಕೇನು ಇಟ್ಟಿದ್ದಾನೆ. ಈ ತರ ಅವನು ವಿಶಾಲವಾದ ಕಣ್ಣಿನಿಂದ ನಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾನೆ. ಅವನೇ ವನರೇಕ್ಷಣ, ಅವನೇ ಪೂಜ್ಯ ಪೂಜಕ ನೆನೆಸಿ ಅವನೇ. ಯಾಕೆಂದ್ರೆ ವ್ಯಾಪ್ತಿ ಸಂಧಿಯಲ್ಲಿ ದೇವರು ಎಲ್ಲಿ ಇದ್ದಾನೆ? ತಂದೆ ತಾಯಿ ಹೇಳಿದ್ದ, ತಂದೆ ನಾವು, ನಾವು ತಾಯಿ, ತಾಯಿ ಮಗನಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಹಾಗೆಲ್ಲ ಪೂಜ್ಯ ವ್ಯಾಪ್ತಿ ಸಂಧಿ ಕಾರಣ ಕಾರ್ಯ ಪ್ರೇರಿಯ ಪ್ರೇರಕ ಹೇಳಿದ್ದಾರಲ್ಲ ಅದೇ ಎಕ್ಸ್ಟೆನ್ಷನ್ ಪೂಜ್ಯ ಪೂಜಕ. ಇನ್ನೊಂದು ಹಿಂದೆ ಬಂದಿದೆ ನೋಡಿ, ಏಳನೇ ಪದ್ಯದಲ್ಲಿ ಸೇವ್ಯ ಸೇವಕ ಅಂತನೂ ಬಂದಿದೆ ನೋಡಿ. ತನು ಚತುಷ್ಟೆಗಳಲ್ಲಿ ಇದ್ದಾಗ ದೇವರೇ ಸೇವ್ಯ ಸೇವಕ ಅಂತ ಅದನ್ನು ಇಲ್ಲಿ ಎಕ್ಸಾಂಪಲ್, ಈ ಎಕ್ಸಾಂಪಲೇ ಅದಕ್ಕೇನೋ. ಸೇವ್ಯ ಸೇವಕ ಅಂದ್ರೆ ಏನು? ಪೂಜ್ಯ ಪೂಜ ಸೇವ್ಯ ಅದೇ ಅರ್ಥನೇ ಇರ್ತಾನೆ, ಪೂಜ್ಯ ಪೂಜಕ ಸೇವ್ಯ ಸೇವಕ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ದೇವರು ಹೇಗಿದ್ದಾನೆ. ವರರು ಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಪದಾರ್ಥ ಮೂರು ಬೇಕಲ್ಲ. ಪೂಜೆ ಮಾಡಬೇಕಂದ್ರೆ ಏನೇನು ಇರ್ಬೇಕು ಹೇಳಿ? ಪೂಜೆ ಮಾಡಬೇಕು ಅಂದ್ರೆ ನಾವು ಇಲ್ಲಿ ನೋಡಿ, ಆ ವೇದಗಳಲ್ಲಿ ಬಂದಿರುವಂತ ಈ ವಿಷಯಗಳು ಪೂಜ್ಯ ಪೂಜಕ ಅಂದ್ರೆ ವರ್ಷಿಪ್, ವರ್ಷಿಪ್ಪರ್ ಅಂಡ್ ವರ್ಷಿಪ್ಡ್ ಅಂದ್ರೆ ಇಬ್ರು ಬೇಕು. ವರ್ಷಿಪ್ ನಾವು ದೇವರನ್ನ ಪೂಜೆ, ನಾವು ಪೂಜೆ ಮಾಡ್ತೀವಿ ಅಂದ್ರೆ ನನ್ನನ್ನೇ ನಾನು ಪೂಜೆ ಮಾಡ್ಕೊಳ್ತೀನ ಏನು ಪ್ರಯೋಜನ? ಪೂಜೆ ನಾನು ಮಾಡ್ತಾ ಇದ್ದೀನಿ, ಆ ಪೂಜೆಯನ್ನ ಸ್ವೀಕರಿಸಿ ಫಲವನ್ನ ಕೊಡುವುದಕ್ಕೆ ದೇವರು, ದೊಡ್ಡವರು, ಸ್ವಾಮಿಗಳು ಇತ್ಯಾದಿ ನಾವು ಇಟ್ಕೊಳ್ತೀವಿ. ದೇವರ ವಿಗ್ರಹಗಳು ಮಠಕ್ಕೆ ಹೋದಾಗೆ ಅಲ್ಲಿ ನಾವು ಕಾಣುವಂತ ಕೃಷ್ಣ, ಸಾಲಗ್ರಾಮ ಕೃಷ್ಣ ಏನು, ಅದು ಒಂದು ವಿಗ್ರಹ ಪ್ರತಿಮ, ಕಲ್ಲಿನಿಂದ ಒಂದು ವಿಶೇಷ ಶ್ರೇಷ್ಠ ಉನ್ನತ ಆದದ್ದು ಜಡವಾದದ್ದೇ ಅಲ್ವಾ? ಅಲ್ಲಿ ಭಗವಂತ ಒಳಗೆ ಇದ್ದಾನೆ. ಹಾಗೇನೆ ನಮ್ಮ ಸ್ವಾಮಿಗಳು ನಿನ್ನೆ ಬಂದಾಗೆ ಹೋಗಿ ಎಲ್ಲರು ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ, ಫಲಮಂತ್ರಾಕ್ಷ ತಕೊಳ್ತೀವಿ, ಅವರಲ್ಲಿ ವಿಶೇಷ, ಜ್ಞಾನಿಗಳಲ್ಲಿ ವಿಶೇಷವಾಗಿ ಆ ಜಡ ಇಂತ ಛಲಪ್ರತಿಮೆ ಅಂತ ಜ್ಞಾನಿಗಳಲ್ಲಿ
ಸಾಕ್ಷಾತ್ತಾಗ ನಿಂತು, ಯಾಕೆಂದ್ರೆ ಮಾತನಾಡುವ ದೇವರು ಆಶೀರ್ವಾದ ಮಾಡ್ತಾರೆ, ಅವರ ವಾಕಲ್ಲಿ ನಿಂತು ನಮಗೆ ರಕ್ಷಣೆ ಮಾಡ್ತಾರೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ದೇವರು ಯಾರಿಗೇನು. ಒಂದು ಅಧಿಷ್ಠಾನದಲ್ಲಿ ಇಟ್ಟು, ಯಾಕೆಂದ್ರೆ ದೇವರು ಅವನ ಅವ್ಯಕ್ತ ಕಾಣಿಸೋದಿಲ್ಲ. ಈ ಇವರಲ್ಲಿ ಇದ್ದು ವಿಗ್ರಹದಲ್ಲೇ ಇದ್ದು, ಅಂದ್ರೆ ನಮ್ಮ ಕೃಷ್ಣನಲ್ಲಿ ಸಾಳಗ್ರಾಮ ಕೃಷ್ಣ ಅಥವಾ ಅನೇಕ ವಿಗ್ರಹಗಳಿದೆ, ಆ ವಿಗ್ರಹಗಳಲ್ಲಿ ವಿಶೇಷವಾಗಿ ಸ್ವಾಮಿಗಳು ಪ್ರಾರ್ಥನೆಗೆ ಒಲಿದು ಬಂದು ನಿಂತಿದ್ದಾನೆ ನಮ್ಗೆ ಅನುಗ್ರಹ ಮಾಡ್ಲಕ್ಕೆ, ನಮಗೆ ಮಂಗಳವನ್ನ ಉಂಟು ಮಾಡ್ಲಿಕ್ಕೆ ಅವನು ನಿಂತಿದ್ದಾನೆ ಸ್ವಾಮಿ. ಅಲ್ಲಿ ಯಾರಿದ್ದಾರೆ ಸ್ವಾಮಿಗಳು ಅಂತ ತಕೊಂಡ್ರ, ಆ ಸ್ವಾಮಿಗಳಲ್ಲಿ ಅಂತರ್ಗತನಾಗಿ ಅನೇಕ ದೇವತೆಗಳು ಇದ್ದಾರೆ ನಮ್ಮ ಸ್ವಾಮಿಯಲ್ಲಿ ಅನೇಕ. ಇದೇ ನಾವು ಹೇಳ್ತೀವಿ ಉಪೇಂದ್ರ ತೀರ್ಥರಿಂದ ಬಂದದ್ದು ಅಂತ ಹೇಳ್ತಾರಲ್ಲ, ಸೊ ಆಚಾರ್ಯರ ಶಿಷ್ಯರಾದಂತ ಉಪೇಂದ್ರ ತೀರ್ಥರು ಅಷ್ಟು ತನಕ ಗುರು ಪರಂಪರೆ ಸ್ವಾಮಿಗಳಲ್ಲಿ. ಆಮೇಲೆ ಅವರಿಗೆ ಮೇಲೆ ಆ ದೇವತೆಗಳು ಮತ್ತು ಆಚಾರ್ಯ ಮಧ್ವರು, ಆಮೇಲೆ ಎಲ್ಲ ಲಕ್ಷ್ಮೀ ನಾರಾಯಣ ಇತ್ಯಾದಿ ಎಲ್ಲರೂ ಅವರಲ್ಲಿ ನಿಂತಿದ್ದಾರೆ. ಸೊ ಅಲ್ಲಿ ನಿಂತು ಏನು ಪೂಜ್ಯ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೀವಿ. ಪೂಜ್ಯ ಅಂತ ಯಾರು ಪೂಜ್ಯ? ದೇವರೇ ವನರುಹೇಕ್ಷಣ ವಿಶಾಲವಾದ ಕಣ್ಣು ಅರಳಿದ ಕಣ್ಣಿನಿಂದ ಇರುವಂತ ಆ ಭಗವಂತನೇ ಪೂಜ್ಯ ಅಂತ ನಿಂತಿದ್ದಾನೆ. ಆಮೇಲೆ ನಮಗೆ ಬುದ್ಧಿ ಬರಬೇಕಲ್ಲ, ಸ್ವಾಮಿಗಳನ್ನ ನೋಡ್ತಾ ಹೀಗೆ ನಿಂತರೆ ಏನು, ಸ್ವಾಮಿಗಳು ಬಂದು ಸ್ವಾಮಿಗಳಿಗೆ ಭಕ್ತಿ ಮನಸ್ಸಲ್ಲಿ ಸ್ವಾಮಿಗಳು ಏನೇನೆಲ್ಲ ನಮ್ಗೆ ಮಾಡಿದ್ದಾರೆ ಅಂತ ನೆನಪು ಮಾಡ್ಕೋಬೇಕು, ನಮ್ಗೆ ಎಷ್ಟು ಉದ್ಧಾರ ಆಗಿದೆ ಅಂತ ನೆನಪು ಮಾಡ್ಕೋಬೇಕು. ಅದಕ್ಕೆ ಮಾಡಿದಾಗೆ ನಮ್ಮ ಮನಸ್ಸು ಕರಗಿ ತಕ್ಷಣ ಅಡ್ಡ ಬೀಳ್ತೀವಿ. ಆ ಬುದ್ಧಿ ದೇವರು ನಮ್ಗೆ ಕೊಡಬೇಕು. ಈ ಕೃತಜ್ಞತೆ, ಈ ಒಳ್ಳೆ ಬುದ್ಧಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವ ಮೂಲಕ ಏನೇ ಆಗತ್ತೆ, ಶ್ರೇಯಸ್ ಸ್ವಾಮಿಗಳಿಗ ನಮ್ಗ ನಮಗೆ ಶ್ರೇಯಸ್ ಆಗತ್ತೆ. ಅಫ್ಕೋರ್ಸ್ ಸ್ವಾಮಿಗಳಿಗೆ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಯಾರು ಬೆನಿಫಿಟೆಡ್ ಇಸ್? ನಾವು ರೂಪಗಳಿಂದ ನಮ್ಗೆ ಇದು ಪ್ರೇರಣೆ ಆಗೋ ಮಠ ಸ್ವಾಮಿಗಳು ಬಂದಿದ್ದಾರೆ ಮಠಕ್ಕೆ ಹೋಗಬೇಕು, ಅದರ್ಸ್ ಅ ಪ್ರಯಾರಿಟಿ ರೈಟ್. ಹೋಗಬೇಕು, ಬುದ್ಧಿ ಬರಬೇಕು, ನಮ್ಗೆ ವಾಹನ ಇರಬೇಕು, ನಾವು ಅದೇ ಊರ್ಲಿ ಇರಬೇಕು, ಎಲ್ಲ ನಮ್ಗೆ ಒದಗಿ ಬರಬೇಕು. ಯಾರು ಮಾಡಿಸ್ತು ಅದು? ಇದೆಲ್ಲ ದೇವರೇ ಮಾಡಿಸ್ಬೇಕು. ಆಮೇಲೆ ಪೂಜಕ, ನಾನೇ ಪೂಜಕ, ನನ್ನಲ್ಲಿ ನಿಂತು ಈ ಪ್ರೇರಣೆಯನ್ನ ಕೊಡೋದು ಮಾತ್ರ ಅಲ್ಲ, ಒಳಗೆ ಇರುವಂತ ಈ ಭಗವಂತ ಹೊರಗೇನ ಇದ್ದಾನೆ. ಹೊರಗಿನ ವಸ್ತುಗಳು ನಮ್ ಗಾಡಿ, ನಮ್ ಗಾಡಿ ಕರ್ಕೊಂಡು ಹೋಗ್ಬೇಕು, ಆ ಗಾಡಿಗೆ ಪೆಟ್ರೋಲ್, ಇನ್ನೊಂದು 108 ಹಾದಿ ಸರಿಯಾಗಿರ್ಬೇಕು. ಇವತ್ತಿಗೆ ನಾಳೆ ಶನಿವಾರ ಬಂದಿದ್ದಾರೆ ಅಂದ್ರೆ ನೆಕ್ಸ್ಟ್ ಶನಿವಾರ ಅಂತ ಇಟ್ಕೊಂಡ್ರೆ ಸರಿಯಾಗಿ ಬುದ್ಧಿ ಗ್ರಹಣ ಆಗಬೇಕು, ಅದು ನೋಡಬೇಕು, ಹೋಗಬೇಕು ಎಂಬ ಬಯಕೆ ಇರಬೇಕು. ರೋಗ ರುಜಿನ ಏನು ಇಲ್ಲದೆ ಯಾರಿಗೇನು ನಾವು ರೋಗ ರುಜಿನಗಳ ಹಂಚದೆ ಒಂದು ದೇಹದಲ್ಲಿ ನಮ್ಗೆ ಒಂದು ಚೆನ್ನಾಗಿ ಇರಬೇಕು, ಹೋಗ್ಲಿಕ್ಕೆ ಆಗಬೇಕು ಇತ್ಯಾದಿಗಳೆಲ್ಲ ಮಾಡೋದು ಪೂಜಕನಲ್ಲಿ ಇರೋದು. ಮತ್ತು ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥ, ಸಾಧನಕ್ಕೆ ಪದಾರ್ಥಗಳು. ನಾವು ಸಾಧನೆ ಏನು ಸಾಧಿಸ್ತಾ ಇದ್ದೀವಿ? ಸ್ವಾಮಿಗಳು ಬಂದಿದ್ದಾರೆ, ಗೀತಾಯಜ್ಞ ಆಗತ್ತೆ, ಹೋಗಬೇಕು, ವಿಶೇಷವಾಗಿ ಆಶೀರ್ವಾದ ತಗೋಬೇಕು, ಸಜ್ಜನರ ಸಂಘ ಆಗಬೇಕು, ಇತ್ಯಾದಿ ಇತ್ಯಾದಿ ಅಂದ್ರೆ ಅದಕ್ಕೆ ಅನೇಕ ಪದಾರ್ಥಗಳು ಬೇಕು ಈ ಸಾಧನೆ ನಡೆಸಲಿಕ್ಕೆ. ಈ ಸಾಧನೆಗೆ ಬೇಕಾದ ಪದಾರ್ಥ ಇದು ಉಪಲಕ್ಷಣತೆಯ ದಿನಾಗ್ಲು ಸ್ವಾಮಿಗಳು ಊರಿಗೆ ಊರ್ಲಿ ಇವಾಗ ಸ್ವಾಮಿಗಳು ಬೇರೆ ಕಡೆ ಹೋಗಿದ್ದಾರೆ ಆಯ್ತು ಇಲ್ಲ, ದಿನಾಗ್ಲು ಹೋಗಬೇಕು, ಆದಷ್ಟು ಹೋಗಬೇಕು, ಆದಷ್ಟು ಮಾಡಬೇಕು. ಯಾಕೆ ಅಲ್ಲೇ ಹೋಗಿ ಮಾಡ್ಬೇಕಾ? ಮನೆಯಲ್ಲಿ ಮಾಡಿದ್ರೆ ಆಗದ, ಮನೆಯಲ್ಲಿ ಮಾಡೋದು ಮಾಡಬೇಕು. ಅಲ್ಲಿ ಹೋಗಿ ಮಾಡಿದಾಗೆ ಇದು ನನ್ನದಲ್ಲ, ಇದು ದೇವರು, ಇದು ಕೃಷ್ಣನ ಮಂದಿರ, ವೃಂದಾವನ, ಕೃಷ್ಣ ವೃಂದಾವನ ಅಂತ ಅಲ್ಲಿ ಇರುವಂತ ಒಂದು ಚಿಕ್ಕ ಒಂದು ಸಾರಿಸಿ ಗುರುಸಿ ಒಂದು ಚಿಕ್ಕ ಕೆಲಸ ಮಾಡಿದ್ರು ನನ್ನದಲ್ಲ ಅಂತ ಬರುತ್ತೆ ನೋಡಿ ಭಾವನೆ. ನಮ್ಮ ಮನೆಯಲ್ಲಿಂದ ಬರಲ್ಲ, ನಮ್ಮ ಫ್ರೆಂಡ್ ಮನೆಯಲ್ಲಿ ನಾವು ಮಾಡಿದ್ರೆ ಫ್ರೆಂಡ್ ಬಂದ ನಮ್ಮ ಮನೆಗೆ ತಿರ್ಗಾ ಮಾಡ್ತಾ. ದೇವಸ್ಥಾನ ಹಾಗಲ್ಲ, ಇದು ದೇವರ ಮನೆ, ದೇವರ ಮನೆಯಲ್ಲಿ ನಾವು ಸೇವಕರು. ಹೀಗೆ ನಾವು ಮಾಡಿದಾಗೆ ಅದು ಅನೇಕ ಅನಂತ ಪುಣ್ಯ ಮತ್ತು ವಿಶೇಷ ಅಲ್ಲಿ ಇದೆ. ನಮ್ಮ ಮನೆಯಲ್ಲಿ ಮಾಡೋದು ನಮ್ಮ ಕರ್ತವ್ಯ, ಅಲ್ಲಿ ಹೋಗಿ ಮಠಕ್ಕೆ ಹೋಗಿ ಮಾಡೋದು ವಿಶೇಷ ಅದು. ಸೊ ಅದಕ್ಕೆ ಪೂಜೆದು ತಿಳಿಯಬೇಕು ನಮಗೆ, ಇದು ನಮಗೆ ಅರ್ಥ ಆಗ್ಬೇಕು. ನಮ್ಮ ಮನೇನೆ ದೊಡ್ಡದು ಅಂತ ಅನ್ಕೋಬಾರ್ದು, ಈ ತರ ಅರ್ಥ ಆಗ್ಬೇಕು. ಸೊ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥ, ಆ ಪದಾರ್ಥದಲ್ಲಿ ಎಲ್ಲ ಪದಾರ್ಥಗಳು. ಅದು ಮಾತ್ರ ಎಲ್ಲ ಪುಷ್ಪ ತಕೊಂಡು ಹೋಗ್ತೀವಿ, ಗಂಧ
ಇತ್ಯಾದಿಗಳು, ಪುಷ್ಪ, ಗಂಧ ಮತ್ತು ಪಾತ್ರೆಗಳು ಸಂಕಲ್ಪ ಮಾಡಿಸಬೇಕು. ಆ ಪಾತ್ರೆಗಳು, ವ್ಯಕ್ತಿಗಳು, ಎಲ್ಲ ಪದಾರ್ಥವೂ ಇದಲ್ಲ, ಆ ಪದಾರ್ಥದಲ್ಲೇನು ಅವನೇ ಇದ್ದು ಹೇಗಿದ್ದಾನೆ ಅವನು, ತನಗೆ ತಾನಾಗಿ ಫಲಗಳ ನೀವ ಭಜಕರಿಕೆ. ಸೊ ಇಲ್ಲಿ ಪೂಜ್ಯ ಪೂಜಕ ಅಂತ ಹೇಳುವಾಗ ಅನೇಕ ವಿಷಯಗಳನ್ನ ಇಲ್ಲಿ ಶಾಸ್ತ್ರ ಇದು ಸುಮ್ಮನೆ ಸುಮ್ಮನೆ ಹೇಳೋದಲ್ಲ. ಇದನ್ನ ಪೂಜ್ಯ ಪೂಜಕ ಅಂತ ಯಾರು ಹೇಳ್ತಾಳಂದ್ರ, ಸಾಕ್ಷಾತ್ ಲಕ್ಷ್ಮೀ ದೇವಿ ಹೇಳ್ತಾಳಂತ. ಸಾಕ್ಷಾತ್ ಲಕ್ಷ್ಮೀ ದೇವಿ ಶ್ರುತಿ ಗೀತೆಯಲ್ಲಿ ಇದನ್ನ ಹೇಳ್ತಾಳೆ. ಇವತ್ತು ನಮ್ಗೆ ನಮ್ಮಲ್ಲಿ ಈ ಸಾಳಗ್ರಾಮ ಪೂಜೆ ಇತ್ಯಾದಿ ವಿಶೇಷ ಪೂಜೆಗಳನ್ನ ಮಾಡುವಾಗ ಇದನ್ನ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಹೇಳ್ತಾರ ನಿಶುಸೀದ ಗಣಪತಿ ಗಣೇಶ ಸ್ವಾಮ್ ಅಂತ ಹೇಳ್ತಾರೆ. ಏನದ ಅರ್ಥ ಕೇಳಿರ್ತೀರ? ಗಣಪತಿ ಶ್ಲೋಕ ಅಂತ ಇಲ್ಲ, ಇದು ಗಣಪತಿ ಇಲ್ಲ ಶ್ಲೋಕ ಅಲ್ಲ, ಗಣಪತಿ ಶ್ಲೋಕವೂ ಹೌದು. ಆದ್ರೆ ಗಣಾನಾಂಪತಿ ಅಂದ್ರೆ ಎಲ್ಲಾ ಗಣಕ್ಕೇನೋ, ಎಲ್ಲಾ ಇಂದ್ರಿಯ ಸಮೂಹ ಅಂತ ಕೊಳ್ಳಿ, ಎಲ್ಲಾ ಗಣ, ದೇವತಾ ಗಣ, ಋಷಿಗಣ, ಮನುಷ್ಯ ಗಣ, ಎಲ್ಲಾ ಗಣಗಳಿಗೇನು, ಮುಕ್ತ ಗಣ, ಎಲ್ಲಾ ಗಣ, ಎಲ್ಲಾ ಗಣಕ್ಕೇನೋ ಪತಿಯಾದ ಅವನು. ಆದ ಕಾರಣದಿಂದ ನಮ್ಮ ನಾರಾಯಣನಿಗೇನು ಗಣೇಶ ಅಂತ ಹೆಸರಂತ. ಇದು ಲಕ್ಷ್ಮೀದೇವಿ ಹೇಳ್ತಾರೆ. ನೀಶು ಸೀದ ಬಂದು ಕೂತ್ಕೋ ಸ್ವಾಮಿ, ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದೇವರೇ ನನ್ನಲ್ಲಿ ಬಂದು ಕೂತ್ಕೋ. ಇದಾನ ದೇವರು, ಲಕ್ಷ್ಮೀದೇವಿಯಲ್ಲಿ ಇದ್ದಾನ. ಆ ಕಾರಿ ಆಗಲಕ್ಕೆ ನೀಶು ಸೀದ ಚಂದಾಗೆ ಬಂದು ಕೂತ್ಕೋ. ಗಣೇಶ ಸ್ವಾಮ್ ಆಹೋ, ನೀನು ಹೇಗಿದ್ದೀಯಿಂದ ವಿಪ್ರತಮಂ, ನೀನು ವಿಶೇಷವಾದ ಪ್ರಕೃಷ್ಟವಾಗಿ ಪ್ರಕೃಷ್ಟರಲ್ಲಿ ಪ್ರಕೃಷ್ಟನಾಗಿ ನೀನಿದ್ದೀಯಾ, ನೀನೇನು ಪೂರ್ಣನಾಗಿದ್ದೀಯಾ. ನಿನ್ನ ಬಿಟ್ಟರೆ ಹತ್ತಿರ ಆಗಲಿ ದೂರ ಆಗಲಿ ಯಾವುದೇ ಆಗಲಿ ಯಾವ ಕಾರ್ಯವೂ ಆಗೋದಿಲ್ಲ ಸ್ವಾಮಿ. ನೀನು ಶಕ್ತಿ ವಿಶೇಷ ಕೊಟ್ಟನೇ ನನಗೆ ಕಾರ್ಯ ಆಗತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಶ್ರುತಿಗೀತೆಯಲ್ಲಿ ಭಾಗವತದಲ್ಲಿ ಬರುವಂಥದ್ದು, ಬಂದು ನನ್ನಲ್ಲಿ ಕೂತ್ಕೋ, ನೀನು ಕೂತ್ಕೊಂಡು ನನ್ನಲ್ಲಿ ನಿಂತು ಮಾಡಿದ್ರನೆ ನನಗೆ ಕಾರ್ಯ ಆಗತ್ತೆ ಸ್ವಾಮಿ ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಬಂದು ಕೂತ್ಕೋ ಸ್ವಾಮಿ, ನಿನ್ನ ವಿಚಿತ್ರವಾದ ಪೂಜೆ, ಇದು ವಿಚಿತ್ರವಾದ ಪೂಜೆ ಸ್ವಾಮಿ, ನೀನು ನನ್ನಲ್ಲಿ ಕೂತು ನಿನಗೆ ಪೂಜೆಯನ್ನ ನೀನೇ ಮಾಡ್ಕೋ, ನಿನ್ನ ಪೂಜೆಯನ್ನ ನೀನೇ ಮಾಡ್ಕೋ. ಪೂಜ್ಯ ಪೂಜಕ, ಅದಕ್ಕೆ ಈ ಅರ್ಥವನ್ನ ಅಲ್ಲಿ ಹೇಳ್ತಾ, ಪೂಜ್ಯ ಪೂಜಕ, ಲಕ್ಷ್ಮಿಯಲ್ಲಿ ನಿಂತು ಪೂಜಕನಾಗಿ ಆ ಪೂಜೆಯನ್ನ ಸ್ವೀಕಾರ ಮಾಡುವ ಪೂಜ್ಯನಾಗಿ ಪೂಜ್ಯ ಪೂಜಕ ಎಂಬುದಕ್ಕೆ ಈ ನಿಶುಸೀದ ಗಣಪತೇ ಗಣೇಶ ಸ್ವಾಮ ಅಂತ ಈ ಒಂದು ವೇದಗಳಲ್ಲಿ ಬಂದಿರುವಂತದ್ದು. ಅದು ಸ್ತುತಿಗೀತೆ ಭಾಗವತದಲ್ಲಿ ಇದರದು. ಹೀಗೆ ಈ ಪೂಜ್ಯ ಪೂಜಕ ಈ ಭಾವನೆ ಇದನ್ನ ನೀನೇ ಮಾಡ್ಕೋ ಸ್ವಾಮಿ ಅಂತ ಹೇಳ್ತಾ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ. ಆ ಪೂಜೆ ಮಾಡ್ಬೇಕಂದ್ರೆ ನಾವು ಇದ್ದೀವಿ ಮಠಕ್ಕೆ ಹೋಗ್ತೀವಿ, ಅಲ್ಲಿ ನೋಡಿ ನೀವೇ ನೋಡಿ ನಮ್ಮ ಪುರೋಹಿತರು ಅವರೆಲ್ಲ ಪೂಜೆ ಮಾಡೋದು, ಎಷ್ಟು ಹೂ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ, ನೂರೆಂಟು ಇರುತ್ತೆ ವಸ್ತುಗಳು. ಇಲ್ಲಿ ಅದು ಪವಿತ್ರವಾಗಿ ಪೂಜೆಗೆ ಬಳಸ್ಬೇಕು. ಆ ಕರ್ಮ ಪೂಜಾ ಸಾಧನ ಮೂಲಕವಾಗಿ ಪೂಜಾ ಅಂಬೋ ಈ ಕರ್ಮ ಈ ಕ್ರಿಯೆ ಅದು ಮೂಲಕ ಬರುವಂತಹ ಪುಣ್ಯ ಪಾಪ ಇತ್ಯಾದಿಗಳಲ್ಲಿನೂ ಎಲ್ಲವೂ ಜಡ, ಇಲ್ಲಿನೂ ನೀನೇ ಇರಬೇಕು. ಸೊ ಮೂರು ಕಡೆ ಆಯ್ತು, ಏನು ಪೂಜ್ಯ ಪೂಜಕ ಪೂಜಾ ಸಾಧನ ಆಮೇಲೆ ಪೂಜೆ ಎಂಬುವ ಒಂದು ಕರ್ಮ ಇತ್ಯಾದಿ ಎಲ್ಲದಲ್ಲಿನೂ ನೀನೇ ಇದೀಯ ಪೂಜ್ಯ ಪೂಜಕ ನೆನೆಸಿ. ಸೊ ಇದನ್ನೇ ಹೇಳ್ತಾರ, ಪೂಜ್ಯ ಪೂಜಕ ನೆನೆಸಿ ನೀನು ಏನು ಮಾಡಬೇಕು ಸ್ವಾಮಿ, ಪಾದ ಪದಾರ್ಥ ನನಗೆ ತಾನಾಗಿ ಅವನೇ ಎಲ್ಲ ಕಡೆನ ಇದ್ದು ಯಾಕಿದ್ದಾನೆ, ನಮಗೆ ಮಂಗಳವನ್ನು ಉಂಟು ಮಾಡ್ಲಿಕ್ಕೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಅವನೇ ಎಲ್ಲವೂ ತಂದೆ ಹೇಗೆ ಎಲ್ಲವೂ ಮಗನಿಗೆ ಕೊಟ್ಟು ತೊಡಿಸಿ ಎಲ್ಲ ಮಾಡಿಸಿ ಯಾವುದಕ್ಕೆ ಮಾಡ್ತಾನೆ, ಮಗುಗೆ ಒಳ್ಳೇದಾಗಬೇಕು. ಹಾಗೇನೆ ಎಲ್ಲರ ಜಗತ್ತಿನ ತಂದೆಯಾದಂತ ಈ ಭಗವಂತ ಎಲ್ಲವನ್ನೂ ಮಾಡಿಸಿ, ಇಲ್ಲಿ ಏನು ಎಲ್ಲವನ್ನು ಅಂದ್ರೆ ಇಲ್ಲಿ ಏನು ಇನ್ನು ಏನು ಬಟ್ಟೆ ವರ ಭೂಷಣ, ನಮ್ಗೆ ವರ ಯಾರೇ ಕೇಳ್ಬೋದು, ಏ ನಾವು ದಟ್ಟ ದರಿದ್ರು ನಮಗೆ ಭೂಷಣ ಎಲ್ಲಿಂದ ಬಂತು, ಎಲ್ಲಿ ನಮ್ಗೆ ದುಕೋಲು ಎಲ್ಲಿ ವಸ್ತ್ರ ಎಲ್ಲಿ ಬಂತು ಅಂದ್ರೆ ಅದಲ್ಲ. ವಸ್ತ್ರ ಅಂದ್ರೆ ಗೀತೆಯಲ್ಲಿ ವಾಸಾಂಶಿ ಜೀರ್ಣಾನಿ ವಸ್ತ್ರ, ಏನು ಈ ದೇಹ ಮನುಷ್ಯ ದೇಹ ಇದು ಒಂದು ಈ ಜೀವ ಅಂತ ತಗೊಂಡ ಜೀವಕ್ಕೆ ವಸ್ತ್ರ ಏನು, ಈ ದೇಹಗಳೇ
ಈ ಜನ್ಮದಲ್ಲಿ ಈ ದೇಹ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ದೇಹ, ಕೌಮಾರ ದೇಹ ಬರುತ್ತ, ಬುಕ್ಕು ತೀರ ಬುಕ್ಕು ಏನು ಆಗಲ್ಲ, ಅದನ್ನ ತೆಗೆದು ಬಿಡ್ತಾರೆ ರಾಯರು ಹೇಳೋದರ. ಈ ಮಲಿನವಾದ ಇವತ್ತರ ಅಂತ ಹೊರ ಹೊಸ ವಸ್ತ್ರ ಹೊಸ ಅಂಗಿಯನ್ನ ಕೊಡ್ತಾರೆ. ನಮ್ಮ ಕರ್ಮಗಳು ಸರಿಯಾಗಿದ್ರೆ ಒಳ್ಳೆ ವಸ್ತ್ರವೇ ಬರುತ್ತಲ್ಲ, ಹಾಗೆ ಒಳ್ಳೆ ವಸ್ತ್ರವನ್ನ ಕೊಡ್ತಾನೆ. ಸೊ ಈ ದೇಹ ಎಂಬೋ ವಸ್ತ್ರ ಭೂಷಣ ಅಂದ್ರೆ ಏನು? ಭೂಷಣ ಭೂಷಣವೇ ಇಲ್ಲ ರೀ ನಮ್ಗೆ, ಅಂದ್ರೆ ಯಾಕೆ ಇಲ್ಲ? ನಮ್ಮ ಶ್ರೀಪಾದರಾಜರು ಹೇಳಿದ ಭೂಷಣಕ್ಕೆ ಭೂಷಣ, ಇದು ಭೂಷಣ ಅಂತ ಅವ್ರು ಹೇಳಿದ್ದಾರೆ. ಅದೇ ಭೂಷಣ ಯಾರಿಗೆ ಇಲ್ಲವ? ನಾಲಿಗೆ ಕೊಟ್ಟಿದಾರಲ್ಲ, ನಾಲಿಗೆಗೆ ಏನು ಭೂಷಣ? ನಾಲಿಗೆಯಲ್ಲಿ ನಾರಾಯಣ ಶಬ್ದ ಬಂದ್ರೆ ಅದು ಒಂದು ಭೂಷಣ. ಕಾಲಿಗೆ ಏನು? ಕಾಲಿಗೆ ಏನು ಭೂಷಣ ನಮ್ಗೆ? ಮುಂದೆ ಏನು ಮಾಡಿದೀವಿ? ಮಠಕ್ಕೆ ಹೋದೀವಿ, ಹರಿಯಾತ್ರೆ ಹರಿಯಾತ್ರೆ ಮಾಡೋದು ಕಾಲಿಗೆ ಭೂಷಣ ಆಯ್ತು. ತುಳಸಿ ವೃಂದಾವನಕ್ಕೆ ನಮ್ಮ ಮನೆಗೆ ಮನೆಗೆ ಭೂಷಣ ಏನು? ತುಳಸಿ ವೃಂದಾವನವೇ. ಕರಣಕ್ಕೆ ಭೂಷಣ ಏನು? ನಾವು ಈ ತರ ಹರಿಕಥಾಂಸಾರ ಇತ್ಯಾದಿಗಳನ್ನ ಕೇಳೋದು, ವಿಷ್ಣು ಕತೆ ಕತೆ ಅಂದ ಕಥನ ಕಥನ ಅಂದ ವಿಷ್ಣು ಮಹಿಮೆಯನ್ನ ಕೇಳೋದೇ ಆ ಕಿವಿಗೆ ಭೂಷಣ. ಹಸ್ತಗಳಿಗೆ ಏನು ಭೂಷಣ? ದಾನ ಮಾಡ ದೇವರು ನಮಗೆ ಕೊಟ್ಟದ್ದನ್ನ ಆ ಇನ್ನೊಬ್ಬರಿಗೆ ಕೊಡೋದೆ ದೇವರು ಕೊಟ್ಟದ್ದು ಎಂಬ ಭಾವನೆಯಿಂದ ಕೊಡೋದು. ಅದೇ ಕೈಗೆ ಭೂಷಣ. ಬಂಗಾರ ಇತ್ಯಾದಿ ಬಳೆ ಹಾಕೊಳ್ಳೋಣ ಇಲ್ಲ ಅಂತ ಹೇಳಿಲ್ಲ. ಯಾಕೆ ಹಾಕೋಬೇಕು? ಇದು ದಾನ ಮಾಡೋ ಕೈ, ಇದು ದೇವರ ಬುದ್ಧಿಯನ್ನು ಕೊಟ್ಟು ದಾನ ಮಾಡಿಸ್ತಾ ಇದ್ದಾನೆ. ಆ ಕೈ ಕೈಯಲ್ಲಿ ಇರುವಂತಹ ಭಗವಂತ, ಅದೇ ಪೂಜಾ ಪೂಜ್ಯ ಪೂಜಕ ಪೂಜಾ ಸಾಧನ ಅಂತ ಹೇಳಿದ್ರೆ ಈ ದೇವರಿಗೆ ಎಲ್ಲ ದೇವರು ಕೊಟ್ಟರೆ ಎಲ್ಲ ಅಲಂಕಾರವೂ ಮಾಡ್ಕೊಳ್ಳೋಣ, ಎಲ್ಲ ಅಲಂಕಾರ ಎಲ್ಲ ವಸ್ತ್ರ ಮಾಡ್ಕೊಳ್ಳೋಣ. ಮಾಡೋದು ಅದು ದೇವರು ಕೊಟ್ಟಿದ್ದು. ಒಳಗೆ ಯಾರು ಹರಿಯೇ ಇದ್ದಾನೆ, ಅಂತರ್ಯಾಮಿಯಾಗಿ ಅವನೇನಿದ್ದಾನಲ್ಲ, ಪೂಜ್ಯ ಪೂಜಕ ಪೂಜಾ ಸಾಧನ ಎಲ್ಲ ಕಡೆನೇ ಇದ್ದಾನೆ. ದೇವರ ನೆನಪಿನಿಂದ ಮಾಡೋಣ, ಇದೇ ಆಗತ್ತೆ, ಎಲ್ಲವೂ ಮಾಡ್ಕೋಬಹುದು. ಏನು ತಂಟೆ ನನಗೆ, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ ತಪ್ಪು. ಹೀಗೆ ಒಂದೊಂದಕ್ಕೆ ನಿಮ್ಗೆ ಎಲ್ಲರಿಗೆ ಗೊತ್ತಿರುವ ಹಾಡೇ ಇದು. ಸೊ ಹಾಗೆ ಇದೇ ಭೂಷಣ, ಇದೇ ನಮ್ಗೆ ಕೊಟ್ಟಿರುವಂತ ಈ ಅಂಗಿ ಮನುಷ್ಯ ದೇಹ. ಒಳ್ಳೆ ಜನ್ಮ ಸಾತ್ವಿಕ ಜನ್ಮ ಇತ್ಯಾದಿಗಳನ್ನು ಕೊಡೋದೇ, ಮನುಷ್ಯ ಜನ್ಮ ಕೊಡೋದೇ ಅದೇ ಒಂದು ಆ ಶ್ರೇಷ್ಠವಾದ ಅಂಗಿ. ಸೊ ಹೀಗೆ ಅವನು ದೇವರು ಕೊಟ್ಟಿದ್ದಾನೆ ಸಾಧನ ಪದ ತನಗೆ ತಾನಾಗಿ. ಸೊ ಪೂಜ್ಯ ವರ ಭೂಷಣ ಕೂಲವ ತುಡಿಸಿ ಅದು ನಾವು ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡೋವಾಗ ನೀನು ಕೊಟ್ಟಿದ್ದು ನಮಸ್ಕಾರ ಅಂದ್ರೆ ಏನು? ನೀನು ಕೊಟ್ಟಿದ್ದಪ್ಪ ಈ ದೇಹದಿಂದ ಈ ವಸ್ತ್ರ, ಮನುಷ್ಯ ದೇಹ ಎಂಬೋ ವಸ್ತ್ರ, ಈ ನಿನ್ನ ನೆನಪು ಎಂಬೋ ಭೂಷಣ, ಇದೆಲ್ಲ ನೀನು ಕೊಟ್ಟಿದ್ದು ಸ್ವಾಮಿ, ಎಲ್ಲವೂ ನಿನ್ನ ಅಧೀನ ಅಂತ ಅವನಿಗೆ ನಮ್ಮ ಶಿರಸ ತಲೆಯನ್ನ ಮಣಿಯೋದೆ. ಮನಸ್ಸಿನಿಂದ ಫಸ್ಟ್ ಮಣಿಯಬೇಕು, ಆಮೇಲೆ ವಾಕ್ನಿಂದ, ಆಮೇಲೆ ದೇಹ. ವಯಸ್ಸಾದ ಕಾಲದಲ್ಲಿ ದೇಹದಿಂದ ಮಾಡಕ್ಕಾಗಲ್ಲ, ಮನಸ್ಸಿಂದ ಮಾಡೋಣ, ವಾಕ್ನಿಂದ ಮಾಡೋಣ. ಹೀಗೆ ಮಾಡಿ ಮಾಡಿದ್ರೆ ನಮಗೆ ಮುಂಗಡ ಆಗತ್ತ ಅಂತ ವೇದವ್ಯಾಸರು ಪ್ರವೃತ್ತ ಗ್ರಂಥದಲ್ಲಿ ಹೇಳಿದ್ದನ್ನ ಕೃಷ್ಣ ಹೇಳಿದ್ದ ಬ್ರಹ್ಮಣ್ಯಾದಾಯ ಕರ್ಮಾಣಿ ಅಂತ ಅಲ್ಲಿ ಹೇಳಿದ್ದನ್ನ ಆಚಾರ್ಯರು ಮಧ್ವರು ಹೇಳಿದ್ದನ್ನ ವಿಜಯದಾಸರು ಹೇಳಿದ್ದಾರೆ. ಇದನ್ನ ಇದೇ ವಿಷಯವನ್ನ ನೆಕ್ಸ್ಟ್ ಕ್ಲಾಸ್ ಬೇಕಾದ್ರೆ ನೋಡೋಣ, ಟೈಮ್ ಆಯ್ತು. ಸೊ ವಿಜಯದಾಸರು ಇದನ್ನೇ ಹೇಳಿದ್ದಾರೆ.